हाय हेलो एल्लरिगू नमस्कार वेलकम टू करावली स्वाद इवत्तिन वीडियोदल्ली सांप्रदायिक शैलियल्ली चक्लीन हेगे माडोदु अंत तोर्सिकोड्ता इदीनि ओंदसल ई रीति चक्ली ट्र माडि इट्कोंड्रे वर्ष इट्रु हाळागल्ल ಯಾವಾಗ ಬೇಕೋ ಆವಾಗ ಹಬ್ಬಕ್ಕಾಗಲಿ ಅಥವಾ ಚಕ್ಲಿ ತಿನ್ನಬೇಕಾದಾಗ ತುಂಬಾ ಈಸಿಯಾಗಿ ನೋಡಿ ಈ ರೀತಿ ಗರ್ಗರಿಯಾದ ಚಕ್ಲಿನ ಮಾಡ್ಕೋಬಹುದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ 1.5 ಕೆಜಿ ಆಗುವಷ್ಟು ಚಕ್ಲಿ ಹಿಟ್ಟನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಕ್ಲಿ ಮಾಡಲಿಕ್ಕೆ ಮೊದಲಿಗೆ ಅಕ್ಕಿನ ತಗೋಬೇಕು ನಾನಿಲ್ಲಿ 4 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕೋತಾ ಇದ್ದೀನಿ ರೇಷನ್ ಅಕ್ಕಿ ಬದಲು ದೋಸೆ ಅಕ್ಕಿ ಕೂಡ ಯೂಸ್ ಮಾಡಬಹುದು ನಂತರ ಚೆನ್ನಾಗಿ ಅಕ್ಕಿನ ವಾಶ್ ಮಾಡ್ಕೋಬೇಕು ರೇಷನ್ ಅಕ್ಕಿ ತಗೊಂಡಿರೋದ್ರಿಂದ ಧೂಳೆಲ್ಲ ಜಾಸ್ತಿ ಇರುತ್ತೆ 4 ರಿಂದ 5 ಸಲ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ವಾಶ್ ಮಾಡ್ಕೊಂಡ ಆದಮೇಲೆ ಅಕ್ಕಿನ ಸ್ಟ್ರೈನರ್ ಗೆ ಹಾಕಿಟ್ಟಿದ್ದೀನಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಸ್ವಲ್ಪ ಡ್ರೈ ಆಗೋ ತನಕ 10 ರಿಂದ 15 ನಿಮಿಷ ಇದನ್ನ ಹಾಗೆ ಇಡಿ 15 ನಿಮಿಷ ಆದಮೇಲೆ ತೋರಿಸ್ತಾ ಇದೀನಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ನಂತರ ಅಕ್ಕಿನ ನೋಡಿ ಈ ರೀತಿ ಫ್ಯಾನ್ ಕೆಳಗಡೆ ತೆಳ್ಳಗಿನ ಬಟ್ಟೆ ಮೇಲೆ ನೋಡಿ ಈ ರೀತಿ ತೆಳ್ಳಗೆ ಹರಡ್ಕೋಬೇಕು ಅಕ್ಕಿ ಒಣಸಲಿಕ್ಕೆ ಬಿಸಿಲೇ ಬೇಕಂತಿಲ್ಲ ರಾತ್ರಿ ಮಲಗುವಾಗ ಫ್ಯಾನ್ ಕೆಳಗಡೆ ನೋಡಿ ಈ ರೀತಿ ತೆಳ್ಳಗೆ ಹರಡಿಟ್ಕೊಂಡ್ರೆ ಬೆಳಗಾಗೋದ್ರೊಳಗಡೆ ಚೆನ್ನಾಗಿ ಡ್ರೈ ಆಗಿರುತ್ತೆ ನಾನು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದೀನಿ ನೋಡಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಕೈಗೆ ನೀರು ಅಂಟ್ಕೋತಾ ಇಲ್ಲ ಬಿಸಿಲಿದ್ರೆ ಬಿಸಿಲಲ್ಲೂ ಕೂಡ ಅಕ್ಕಿನ ಒಣಸ್ಕೋಬಹುದು ಇವಾಗ ಮಳೆಗಾಲ ಬಿಸಿಲು ಇಲ್ಲದೆ ಇರೋದ್ರಿಂದ ನೋಡಿ ಈ ರೀತಿ ಫ್ಯಾನ್ ಕೆಳಗಡೆ ಅಕ್ಕಿನ ಒಣಸ್ಕೊಂಡ್ರೆ ಆಯಿತು ನಂತರ ಅಕ್ಕಿನೆಲ್ಲ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಕೈಗೆ ಒಂಚೂರು ನೀರು ಅಂಟ್ಕೋತಾ ಇಲ್ಲ ನಂತರ ಅಕ್ಕಿನ ಸ್ವಲ್ಪ ಹುರ್ಕೋಬೇಕು ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅರ್ಧದಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎರಡು ಬ್ಯಾಚಸ್ಸಲ್ಲಿ ಹುರ್ಕೋತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಅಕ್ಕಿನ 5-8 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ರೀತಿ ಲೈಟಾಗಿ ಅಕ್ಕಿ ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕ್ರಿಸ್ಪಿ ಆಗೋ ತನಕ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಒಂದು ಅಥವಾ ಎರಡು ಅಕ್ಕಿನ ಬಾಯಲ್ಲಿ ಹಾಕಿ ಜಗದ್ ನೋಡಿ ಕ್ರಿಸ್ಪಿ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ ನೋಡಿ ಇದನ್ನು ಹುರಿದಾದ ಮೇಲೆ ಇನ್ನು ಸ್ವಲ್ಪ ಅಕ್ಕಿ ಇತ್ತಲ್ವಾ ಅದನ್ನು ಕೂಡ ಇದೇ ರೀತಿ ಹುರ್ಕೊಂಡ್ರೆ ಆಯಿತು ಅಕ್ಕಿನ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡಿಲ್ಲ ಅಂದರೆ ಹಿಟ್ಟು ಚೆನ್ನಾಗಾಗಲ್ಲ ಹಾಗೆ ಹಿಟ್ಟು ತುಂಬ ದಿನ ಇಡೋಕ್ಕಾಗಲ್ಲ ಬೇಗ ಹಾಳಾಗಿಬಿಡುತ್ತೆ ನೋಡಿ ಇನ್ನೊಂದು ಬ್ಯಾಚಸ್ಸಲ್ಲೂ ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ತಿಟ್ಕೋತಾ ಇದ್ದೀನಿ ಅಕ್ಕಿ ಚೆನ್ನಾಗಿ ತಣಿಲಿ ಅಕ್ಕಿನ ಹುರ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಅದೇ ಪ್ಯಾನ್ಗೆ 1.5 ಕಪ್ ಆಗುವಷ್ಟು ಹುರ್ಗಡ್ಲೆನ ಹಾಕೋತಾ ಇದ್ದೀನಿ ಹುರ್ಗಡ್ಲೆನ ತುಂಬ ಹೊತ್ತು ಹುರಿಯೋದು ಬೇಡ ಸ್ವಲ್ಪ ಇದು ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗತ್ತೆ ಮಳೆಗಾಲದಲ್ಲಿ ಹುರ್ಗಡ್ಲೆ ಬೇಗ ಮೆತ್ತಗಾಗೋದ್ರಿಂದ ಸ್ವಲ್ಪ ಇದನ್ನು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ ನೋಡಿ ಇದು ಹುರಿದಾಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ತಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅದೇ ಪ್ಯಾನ್ಗೆ 1 ಕಪ್ ಆಗುವಷ್ಟು ಉದ್ದನ್ನು ಹಾಕೋತಾ ಇದ್ದೀನಿ ಉದ್ದಿನ ಕಾಳು ಬದಲು ಉದ್ದಿನ ಬೇಳೆ ಕೂಡ ಯೂಸ್ ಮಾಡಬಹುದು ನೋಡಿ ಈ ರೀತಿ ಉದ್ದಿನ ಕಾಳು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಅದೇ ಪ್ಯಾನ್ಗೆ 1/2 ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ ಹೆಸರು ಬೇಳೆನೂ ಸಹ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಯಾವುದನ್ನು ಕೂಡ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ತಿಟ್ಕೋತಾ ಇದ್ದೀನಿ ನಂತರ ಅವಲಕ್ಕಿನ ಹುರ್ಕೋಬೇಕು ನಾನಿಲ್ಲಿ 1 ಕಪ್ ಆಗುವಷ್ಟು ತೆಳು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ತೆಳು ಅವಲಕ್ಕಿ ಇಲ್ಲ ಅಂತಂದರೆ ಗಟ್ಟಿ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಬರುತ್ತಲ್ಲ ಅದನ್ನು 1/2 ಕಪ್ ಆಗುವಷ್ಟು ಹಾಕ್ಕೊಳ್ಳಿ ಇದನ್ನು ಸಹ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ನೋಡಿ ಈ ರೀತಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ತಿಟ್ಕೋತಾ ಇದ್ದೀನಿ ನೆಕ್ಸ್ಟು 1/2 ಕಪ್ ಆಗುವಷ್ಟು ಸಬ್ಬಕ್ಕಿನ ಹಾಕೋತಾ ಇದ್ದೀನಿ ಸಬ್ಬಕ್ಕಿನೂ ಸಹ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ 1 ಕಪ್ ಅಥವಾ ಗ್ಲಾಸ್ನ ತೊಗೊಂಡು ಎಲ್ಲವನ್ನು ನೋಡಿ ಇದೇ ರೀತಿ ಮೇಜರ್ ಮಾಡಿ ಹಾಕ್ಕೊಳ್ಳಿ ಆವಾಗ ಚಕ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಸಬ್ಬಕ್ಕಿನ ಹುರ್ಕೊಂಡಾದಮೇಲೆ ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ತಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ 1/2 ಕಪ್ ಆಗುವಷ್ಟು ಧನಿಯಾ ಬೀಜನ ಹಾಕೋತಾ ಇದ್ದೀನಿ ಹಾಗೆ 2 ಚಮಚ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇದೆರಡನ್ನು ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲೇ ತಿಟ್ಕೋತಾ ಇದ್ದೀನಿ ನಂತರ ಖಾರಕ್ಕೆ 6-7 ಆಗುವಷ್ಟು ಒಣ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಗುಂಟೂರು ಮೆಣಸಿನಕಾಯಿ ಕೂಡ ಸೇರಿಸ್ಕೋಬಹುದು ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಖಾರನ ಕಡಿಮೆ ಹಾಕಿದರೆ ಒಳ್ಳೆಯದು ನೋಡಿ ಈ ರೀತಿ ಎಲ್ಲವನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಬಿಸಿ ಇರುತ್ತೆ ಚೆನ್ನಾಗಿ ತಣಿಸ್ಕೊಂಡೇ ಹಿಟ್ ಮಾಡಿಸ್ಕೋಬೇಕು ಇವಾಗ ಮೆಣಸಿನಕಾಯಿ ಹಾಕ್ಕೊಂಡಿಲ್ಲ ಅಂದರೆ
ಚಕ್ಲಿ ಮಾಡ್ಕೊಳ್ಳುವಾಗ ಹಿಟ್ಟಿಗೆ ಸ್ವಲ್ಪ ಮೆಣಸಿನಕಾಯಿ ಪುಡಿ ಹಾಕೊಂಡು ಚಕ್ಲಿನ ಮಾಡ್ಕೋಬಹುದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಸರಿಯಾಗಿ ಹುರ್ಕೊಂಡಿಲ್ಲ ಅಂದ್ರೆ ಹಿಟ್ಟು ತುಂಬಾ ದಿನ ಇಡಕಾಗಲ್ಲ ಬೇಗ ಹಾಳಾಗಿ ಬಿಡುತ್ತೆ ಚೆನ್ನಾಗಿ ತಣ್ಣದ ಮೇಲೆ ಇದೆಲ್ಲವನ್ನು ಡಬ್ಬಕ್ಕೆ ಹಾಕಿ ಮಿಲ್ಲಲ್ಲಿ ಹಿಟ್ ಮಾಡ್ಸ್ಕೊತಾ ಇದೀನಿ ಬೇಕಿದ್ರೆ ನೀವು ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬಹುದು ಚಿಕ್ಕ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ ನಂತರ ಜರಡಿಲಿ ಸಾಣಿಸ್ಕೊಳ್ಳಿ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ನಾನಿಲ್ಲಿ ಮಿಲ್ಲಲ್ಲಿ ಹಿಟ್ ಮಾಡ್ಸ್ಕೊಂಡು ಬಂದಿದ್ದೀನಿ ಹಿಟ್ ಮಾಡ್ಕೊಂಡು ಬಂದಿದ ತಕ್ಷಣ ಮುಚ್ಚಳ ಮುಚ್ಚಕ್ಕೆ ಹೋಗಬಿಡಿ ಸ್ವಲ್ಪ ಹೊತ್ತು ಓಪನ್ ಮಾಡಿಡಿ ನೋಡಿ ಈ ರೀತಿ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ನಾನು ತಗೊಂಡಿರೋ ಕ್ವಾಂಟಿಟಿ ಅಲ್ಲಿ 1.5 ಕೆಜಿ ಆಗುವಷ್ಟು ಚಕ್ಲಿ ಹಿಟ್ ರೆಡಿ ಆಗಿದೆ ಈ ಹಿಟ್ಟನ್ನ 1 ವರ್ಷದವರೆಗೆ ಇಟ್ಟರು ಏನು ಆಗಲ್ಲ ಚೆನ್ನಾಗಿರುತ್ತೆ ಒಂದಸಲ ಈ ರೀತಿ ಚಕ್ಲಿ ಹಿಟ್ಟನ್ನ ಮಾಡ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಹಬ್ಬಕ್ಕೆ ಆಗಲಿ ಅಥವಾ ಚಕ್ಲಿ ತಿನ್ನಬೇಕು ಅನ್ಸಿದಾಗ ತುಂಬಾನೇ ಈಜಿಯಾಗಿ ಚಕ್ಲಿನ ಬೇಗ ಬೇಗನೆ ಮಾಡ್ಕೋಬಹುದು ಚಕ್ಲಿ ಹಿಟ್ಟು ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ ನೆಕ್ಸ್ಟ್ ಇವಾಗ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಚಕ್ಲಿ ಮಾಡ್ಲಿಕ್ಕೆ 4 ಕಪ್ ಆಗುವಷ್ಟು ಚಕ್ಲಿ ಹಿಟ್ಟನ್ನ ಹಾಕೋತಾ ಇದೀನಿ ನಿಮಗೆ ಚಕ್ಲಿ ಮಾಡ್ಲಿಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕೊಳ್ಳಿ ನಂತರ ಈ ಉಳಿದ ಹಿಟ್ಟನ್ನ ಒಂದು ಏರ್ ಟೈಟ್ ಬಾಕ್ಸ್ ಗೆ ಹಾಕಿ ಸ್ಟೋರ್ ಮಾಡಿ ಇಡಬಹುದು ನೆಕ್ಸ್ಟ್ ಯಾವಾಗ ಬೇಕೋ ಆವಾಗ ತುಂಬಾನೇ ಈಜಿಯಾಗಿ ಈ ಹಿಟ್ಟಿನಿಂದ ಚಕ್ಲಿನ ಮಾಡ್ಕೋಬಹುದು ನೋಡಿ ಚಕ್ಲಿ ಮಾಡ್ಲಿಕ್ಕೆ ಇಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ 1/2 ಚಮಚ ಆಗುವಷ್ಟು ಓಂ ಕಾಳನ್ನ ಹಾಕೋತಾ ಇದೀನಿ ಹಾಗೆ 2.5 ಚಮಚ ಆಗುವಷ್ಟು ಎಳ್ಳನ್ನ ಹಾಕೋತಾ ಇದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಇಲ್ಲಿ 1 ಚಮಚ ಆಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ 1/2 ಚಮಚ ಆಗುವಷ್ಟು ಇಂಗನ್ನ ಹಾಕೋತಾ ಇದೀನಿ ನಂತರ 4 ರಿಂದ 5 ಚಮಚ ಆಗುವಷ್ಟು ಬೆಣ್ಣೆನ ಸ್ವಲ್ಪ ಕರಗಿಸಿ ಹಾಕೋತಾ ಇದೀನಿ ಬೆಣ್ಣೆ ಬದಲು ಎಣ್ಣೆ ಅಥವಾ ತುಪ್ಪನ ಕೂಡ ಹಾಕೋಬಹುದು ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬೆಣ್ಣೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ ಒಣಮೆಣಸಿನಕಾಯಿ ಹಾಕಿ ಹಿಟ್ ಮಾಡ್ಸ್ಕೊಂಡಿರೋದ್ರಿಂದ ಹಿಟ್ಟಿಗೆ ಚಿಲ್ಲಿ ಪೌಡರ್ ಹಾಕೊಂಡಿಲ್ಲ ನೀವೇನಾದರೂ ಹಿಟ್ ಮಾಡ್ಸ್ಕೊಳ್ಳುವಾಗ ಒಣಮೆಣಸಿನಕಾಯಿ ಹಾಕೊಂಡಿಲ್ಲ ಅಂದ್ರೆ ಈಗ ಚಿಲ್ಲಿ ಪೌಡರ್ ಹಾಕೋಬಹುದು ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮುಷ್ಟಿ ಕಡದಾಗ ಇದು ಶೇಪ್ ಬರಬೇಕು ಆ ರೀತಿ ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ನೀರು ಹಾಕಿ ಹಿಟ್ಟನ್ನ ಚೆನ್ನಾಗಿ ಕಲಸ್ಕೋಬೇಕು ನಾನು ಇಲ್ಲಿ ತಣ್ಣೀರಲ್ಲಿ ಹಿಟ್ಟನ್ನ ಕಲಸ್ಕೊತಾ ಇಲ್ಲ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಿಟ್ಟನ್ನ ಕಲಸ್ಕೊತಾ ಇದೀನಿ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕೊಂಡು ನೋಡಿ ಈ ರೀತಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರೋದ್ರಿಂದ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇದೀನಿ ಈ ರೀತಿ ಬಿಸಿನೀರಲ್ಲಿ ಹಿಟ್ಟನ್ನ ಕಲಸ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ ನಂತರ ನೋಡಿ ಸ್ವಲ್ಪ ತಣ್ಣದ ಮೇಲೆ ನೋಡಿ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಸಲ ಈ ರೀತಿ ಕಲಸ್ಕೊಂಡಾದ ಮೇಲೆ ನಂತರ ಇದನ್ನ 2-3 ನಿಮಿಷ ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನ ತುಂಬಾ ಗಟ್ಟಿಯಾಗಿ ಕಲಸ್ಕೊಂಡ್ರೆ ಚಕ್ಲಿ ಮಾಡುವಾಗ ತುಂಡಾಗ್ತಾ ಇರುತ್ತೆ ಹಾಗೆ ತೆಳ್ಳಕ್ಕೆ ಕಲಸ್ಕೊಂಡ್ರೆ ಮುಳ್ಮುಳ್ ಶೇಪ್ ಚೆನ್ನಾಗಿ ಬರಲ್ಲ ಹಿಟ್ಟು ಚೆನ್ನಾಗಿ ನಾದ್ಕೊಂಡಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸಾಫ್ಟ್ ಆಗಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಕಲಸ್ಕೊಳ್ಳೋದ್ರಿಂದ ಚಕ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ನಂತರ ಹಿಟ್ಟನ್ನ ಒಂದು ಬಟ್ಟೆಲಿ ಮುಚ್ಚಿಡ್ತಾ ಇದೀನಿ ಗಾಳಿಗೆ ಗಟ್ಟಿಯಾಗಬಾರದು ಅಂತ ನಂತರ ಚಕ್ಲಿ ಮಾಡ್ಲಿಕ್ಕೆ ಸ್ಟಾರ್ ಪ್ಲೇಟ್ ಅನ್ನು ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಹಚ್ಚಿಕೊಂಡು ಚಕ್ಲಿ ಅಚ್ಚ ಅಥವಾ ಮೂಳಿಗೆ ಇದನ್ನ ಹಾಕೋತಾ ಇದೀನಿ ಚಕ್ಲಿ ಅಚ್ಚಿಗೂ ಸಹ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು ಈ ರೀತಿ ಎಣ್ಣೆ ಹಚ್ಚಿಕೊಳ್ಳೋದ್ರಿಂದ ಹಿಟ್ಟು ಒಳಗಡೆ ಅಂಟಿಕೊಳ್ಳಲ್ಲ ಈಜಿಯಾಗಿ ಬರುತ್ತೆ ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿ ಸಿಲಿಂಡರ್ ಶೇಪ್ ಅಲ್ಲಿ ಮಾಡಿ ಚಕ್ಲಿ ಅಚ್ಚ ಒಳಗಡೆ ಹಾಕಿದ್ರೆ ಆಯ್ತು ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಮೋಲ್ಡ್ ಅನ್ನು ಕ್ಲೋಸ್ ಮಾಡಿದ್ರೆ ಆಯ್ತು ಈ ರೀತಿ ಮೋಲ್ಡ್ ಒಳಗಡೆ ಹಿಟ್ಟನ್ನ ಹಾಕೊಂಡು ಆದ್ಮೇಲೆ ಉಳಿದ ಹಿಟ್ಟನ್ನ ಬಟ್ಟೆಯಿಂದ ಕ್ಲೋಸ್ ಮಾಡಿಡಬೇಕು ಗಾಳಿಗೆ ಗಟ್ಟಿ ಆಗಬಾರದು ಒಂದು ವೇಳೆ ಗಟ್ಟಿ ಆಯ್ತು ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನ ಕಲಸ್ಕೊಂಡ್ರೆ ಆಯ್ತು ನಂತರ ಮೋಲ್ಡ್ ಅನ್ನು ಕ್ಲೋಸ್ ಮಾಡಿದ್ರೆ ಆಯ್ತು ನೋಡಿ ಈ ರೀತಿ ಮೋಲ್ಡ್ ಅನ್ನು ಕ್ಲೋಸ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಇವಾಗ ಚಕ್ಲಿನ ಮಾಡ್ಕೊಂಡ್ರೆ ಆಯ್ತು ನಾನು ಇಲ್ಲಿ ಬಟರ್ ಪೇಪರ್ ಮೇಲೆ ಚಕ್ಲಿನ ಮಾಡ್ಕೋತಾ ಇದೀನಿ ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೂ ಕೂಡ ಚಕ್ಲಿನ ಮಾಡ್ಕೋಬಹುದು ಅಥವಾ ಪ್ಲೇಟ್ ಮೇಲೂ ಕೂಡ ಮಾಡ್ಕೋಬಹುದು ಚಕ್ಲಿ ಮೋಲ್ಡ್ ಅನ್ನು ಪ್ರೆಸ್ ಮಾಡ್ತಾ ನೋಡಿ ಈ ರೀತಿ ರೌಂಡ್ ಆಗಿ ತಿರುಗಿಸ್ತಾ ಚಕ್ಲಿನ ಮಾಡ್ಕೊಂಡ್ರೆ ಆಯ್ತು ನೋಡಿ ಒಂದು ಚೂರು ಕಟ್ ಆಗ್ತಾ ಇಲ್ಲ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನಿಮ್ಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡ್ ಅನ್ನು ಮಾಡ್ಕೊಳ್ಳಿ ನಾನು ಇಲ್ಲಿ 3 ರೌಂಡ್ ಅಲ್ಲಿ ಚಕ್ಲಿನ ಮಾಡ್ಕೋತಾ ಇದೀನಿ ನೋಡಿ ಒಂದು ಚೂರು ಕಟ್ ಆಗದೆ ಎಷ್ಟು ಚೆನ್ನಾಗಿ ಮುಳ್ಮುಳ್ ಶೇಪ್ ಬಂದಿದೆ ಅಂತ ನೋಡಿ ಈ ರೀತಿ ತುಂಬಾನೇ ಈಸಿಯಾಗಿ ಚಕ್ಲಿನ ಮಾಡ್ಕೊಂಡ್ರೆ ಆಯ್ತು ನೆಕ್ಸ್ಟ್ ಇವಾಗ ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಒಂದೇ ಸಲ ಜಾಸ್ತಿ ಚಕ್ಲಿನ ಮಾಡಿಟ್ಕೊಳ್ಳಿಕ್ ಹೋಗ್ಬೇಡಿ ಗಾಳಿಗೆ ಗಟ್ಟಿ ಆಗ್ಬಿಡುತ್ತೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆಲಿ ಫ್ರೈ ಮಾಡ್ಲಿಕ್ಕೆ ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಮೀಡಿಯಂ ಆಗಿ ಕಾದ್ಮೇಲೆ ಒಂದೊಂದಾಗಿ ಎಣ್ಣೆಲಿ ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯ್ತು ನಾನು ತಗೊಂಡಿರೋ ಎಣ್ಣೆ ಬಂಡಿಯಲ್ಲಿ ಒಂದೇ ಸಲ 4 ಹಾಕಿ ಫ್ರೈ ಮಾಡ್ಕೋಬಹುದು ಎಣ್ಣೆ ಜಾಸ್ತಿ ಕಾಯಿಸ್ಕೊಳ್ಳಿಕ್ಕೆ ಹೋಗಬೇಡಿ ಹಾಕಿದ ತಕ್ಷಣ ಕಪ್ಪಗಾಗಿಬಿಡುತ್ತೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ತಿರುಗಿಸ್ತಾನೆ ಫ್ರೈ ಮಾಡ್ಕೊಳ್ಳಿ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಹೀಗೆ ತಿರುಗಿಸ್ತಾ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗೋದಲ್ಲದೆ ಎಲ್ಲ ಕಡೆ ಒಂದೇ ಕಲರಲ್ಲಿ ಇರುತ್ತೆ ನೋಡಿ ಈ ರೀತಿ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಹೊಂಬಣ್ಣ ಬಂದ ಮೇಲೆ ಇದನ್ನು ಎಣ್ಣೆಯಿಂದ ತೆಗೆದ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ಬಂದಿದೆ ಅಂತ ಇದೇ ರೀತಿ ಎಲ್ಲ ಚಕ್ಲಿನೂ ಮಾಡ್ಕೊಂಡ್ರೆ ಆಯಿತು
ನೋಡಿ ಈ ರೀತಿ ತುಂಬಾನೇ ಈಜಿಯಾಗಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಚಕ್ಲಿನ ಮಾಡ್ಕೋಬಹುದು ಒಂದ ಸಲ ಈ ರೀತಿ ಚಕ್ಲಿನ ಮಾಡಿ ಚೆನ್ನಾಗಿ ತಣ್ಣದ ಮೇಲೆ ಒಂದು ಎರಡು ಟೈಡ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತಿಂಗಳವರೆಗೆ ಇಟ್ರು ಗರ್ಗರಿ ಆಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ಅಂತ ತಿನ್ನಲಿಕ್ಕೂ ಅಷ್ಟೇ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಿಮಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ ಧನ್ಯವಾದಗಳು